ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಹಳ್ಳಿ ಸ್ಟೈಲಲ್ಲಿ, ಪಕ್ಕಾ ಹಳ್ಳಿ ಸ್ಟೈಲು, ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದು ಕೂಡ ಬಸ್ಸಾರು, ತುಂಬಾ ಈಸಿ ಮೆಥಡು, ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲನ್ನು ಕೂಡ ಕ್ಲಿಕ್ ಮಾಡಿ. ಈಗ ನಾನು ಹುರುಳಿಕಾಳನ್ನು ಒಂದ್ಸಲ ನೀಟಾಗಿ ತೊಳೆದು ಹಾಗೆ ಆಮೇಲೆ ಬೇಯಿಸಿಕ್ಕಿಡ್ತೀನಿ. ನೀಟಾಗಿ ಒಂದ್ಸಲ ತೊಳೆದಿದ್ದಾದಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕಿಡಬೇಕು. ವಿಷಲ್ ಹಾಕ್ಸ್ಕೊಂಡ್ರೆ ಒಂದು ಅಥವಾ ಎರಡು ಸಾಕು. ಹಾಗೆಯೇ ಬೇಯಿಸೋದಾದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಹುರುಳಿಕಾಳು ಸಾಂಬಾರಿಗೆ ಖಾರ ಹರ್ಕೊಳ್ಳೋದಕ್ಕೆ ನಾನು ಇರಲಿ ಈರುಳ್ಳಿ, ಟೊಮೆಟೊ, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಒಂದು ಎರಡು ವಿಷಲ್ ಹಾಕ್ಸಿದ್ದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಖಾರ ಹಾಕ್ಕೊಳ್ಳೋದಕ್ಕೆ. ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜೊತೆ ಒಂದು ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಆರೋದಕ್ಕೆ ಬಿಡ್ತೀನಿ. ಜೀರಿಗೆ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ. ಬೇಯಿಸಿರೋ ಹುರುಳಿಕಾಳನ್ನು ಒಂದು ಅಥವಾ ಒಂದೂವರೆ ಸೌಟ್ ಆಗೋಷ್ಟು ಹಾಕ್ಕೊತೀನಿ. ನೀವು ಜನ ಇರೋದಾದರೆ ಒಂದು ಎರಡು ಸೌಟ್ ಹಾಕ್ಕೊಂಡ್ರು ಕೂಡ ಸಾಕು. ಬಿಸಿ ಆರಿದ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಕೂಡ ತೊಗೊಬೋದು. ಒಣ ಕೊಬ್ಬರಿ ಹಾಕಿದ್ದಾದಮೇಲೆ ಸಾಂಬಾರು ಪುಡಿ ಒಂದೆರಡು ಸ್ಪೂನನ್ನು ಹಾಕ್ಕೊಬೇಕು. ತುಂಬಾ ಈಸಿ ಮೆಥಡು, ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸಿಟಿಗಳಲ್ಲಿ ಈ ಥರ ರೆಸಿಪಿ ಎಲ್ಲ ಮಾಡಿ ತಿನ್ನೋದು ಕಮ್ಮಿ, ಆದರೆ ಹಳ್ಳಿ ಕಡೆ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಈ ಥರ ತುಂಬಾ ಟೇಸ್ಟಿ, ತುಂಬಾ ಈಸಿ ಕೂಡ. ಸಾಂಬಾರು ಪುಡಿಯನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕಿ ನೀಟಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಬೇಯಿಸಿರೋಂಥ ಹುರುಳಿಕಾಳು ಜೊತೆ ರುಬ್ಬಿರೋ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸ್ಬೇಕಂದ್ರೆ ಒಂದು ಎರಡರಿಂದ ಮೂರು ಕುದಿ ಬರಬೇಕು. ಹಾಗೆಯೇ ಹುರುಳಿಕಾಳು ನಾವು ಮೊದಲು ಬೇಯಿಸಿದಾಗ ನುಣ್ಣಗೆ ಬೆಂದಿಲ್ಲ ಅಂದರೆ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ನುಣ್ಣಗೆ ಬೆಂದುಬಿಡುತ್ತೆ ಹುರುಳಿಕಾಳು. ನೀವೀಗ ಉಪ್ಪು ಖಾರ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಉಪ್ಪು ಖಾರ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ಕೂಡ ಈಗ ಹಾಕ್ಕೊಬೋದು ಅಥವಾ ಇನ್ನು ಮುಂದೆ ಕೂಡ ಹಾಕ್ಕೊಬೋದು. ಈ ರೀತಿ ಹುರುಳಿಕಾಳು ಬೆಂದಾದಮೇಲೆ ಇನ್ನೊಂದು ಸ್ವಲ್ಪ ಕಾಯಬೇಕು ಅನ್ನಿಸ್ತು, ಅದಕ್ಕೇ ಇನ್ನೂ ಕಾಯಿಸ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಇಲ್ಲೆಲ್ಲ ಹಚ್ಚಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಸಣ್ಣಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಚ್ಚಿದ್ದೀನಿ. ಮತ್ತು ಹುರುಳಿಕಾಳು ಒಗ್ಗರಣೆಗೆ ಒಂದು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿ ಸಾಂಬಾರು ಕಾದಿದ್ದಾದ್ಮೇಲೆ ತೊಗೊಂಡು ಬಸ್ಕೊತಾ ಇದ್ದೀನಿ ನಾನು ಸೊಪ್ಪು ಜರಡಿಯಲ್ಲಿ. ಸೊಪ್ಪು ಜರಡಿಯಲ್ಲಿ ಬಸ್ಕೊಂಡಿದ್ದಾದಮೇಲೆ ಸಾಂಬಾರು ಬೇರೆ ಮತ್ತು ಹುರುಳಿಕಾಳು ಬೇರೆ ಆಗುತ್ತೆ. ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ಲನ ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಹುರುಳಿಕಾಳೆಲ್ಲ ಸಪ್ರೇಟ್ ಆದಮೇಲೆ ಈ ರೀತಿ ಇರುತ್ತೆ. ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ, ಎಣ್ಣೆ ಕಾಯೋದಕ್ಕಿಟ್ಟಿದೆ. ಎಣ್ಣೆ ಕಾಯೋದು ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅನ್ನಬೇಕು. ಸಾಸಿವೆ ಚಿಟಪಟ ಅಂದಿದ್ದಾದಮೇಲೆ ಕರಿಬೇವು, ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕಿದ್ದಾದಮೇಲೆ ಸಾಂಬಾರಿಗೆ ನಾವು ಉಪ್ಪು ಖಾರ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಅಥವಾ ಖಾರ ಬೇಕಾದರೆ ಹಾಕ್ಕೊಬೋದು. ಸಾಂಬಾರು ಒಂದು ಸ್ವಲ್ಪ ತೆಳುವಾಗಿರುತ್ತೆ, ಯಾಕೆಂದರೆ ಹುರುಳಿಕಾಳಿಗೆ ಮಸಾಲೆ ಹಿಡ್ದಿರೋದ್ರಿಂದ. ಇದಕ್ಕೆ ಒಂದು ಸ್ವಲ್ಪ ಹುರಿದಿರೋಂಥ ಅಕ್ಕಿ ಹಸಿಟ್ಟು, ಹಾಗೆಯೇ ಹುರಿದಿರೋಂಥ ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಪುಡಿ ಮಾಡಿ ಹಾಕ್ಕೊಬೇಕು. ನಾನು ಸೊಪ್ಪು ಈಗ ಹುರುಳಿಕಾಳು ಒಗ್ಗರಣೆಗೆ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸಣ್ಣಗೆ ಹಚ್ಚಿರೋ ಬೆಳ್ಳುಳ್ಳಿ. ನೋಡಿ ಇದು ಹುರಿದಿರೋಂಥ ಅಕ್ಕಿ ಹಸಿಟ್ಟು, ಇದು ಹುರಿದಿರೋಂಥ ಗಸಗಸೆ ಮತ್ತು ಬಿಳಿ ಎಳ್ಳಿನ ಪುಡಿ. ಇವೆರಡೂ ಕೂಡ ಹುರುಳಿಕಾಳು ಬಸ್ಸಾರಿಗೆ ಯೂಸ್ ಮಾಡ್ತಾರೆ. ಚೆನ್ನಾಗಿ ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹಚ್ಚಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಹಾಗೆಯೇ ನಾವು ಬೇಯಿಸಿ ಸಪ್ರೇಟ್ ನೀರು ಬಸ್ದು ಮಾಡ್ಕೊಂಡಿರೋ ಹುರುಳಿಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಲಿಮ್ ಆಗಿ ಇಟ್ಟಿರಿ. ಈಗ ಒಂದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಹುರಿದಿರೋಂಥ ಅಕ್ಕಿ ಹಸಿಟ್ಟು, ಹಾಗೆಯೇ ಗಸಗಸೆ ಮತ್ತು ಬಿಳಿ ಎಳ್ಳಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಈ ಸ್ಟೇಜಲ್ಲೇ ಸಾಂಬಾರಿಗೂ ಕೂಡ ಒಂದು ಸ್ವಲ್ಪ ಪುಡಿಯನ್ನು ಸೇರಿಸ್ಕೊಬೇಕು. ಒಂದು ಸ್ವಲ್ಪ ತೆಳು ಇರೋದ್ರಿಂದ ನೀವು ಒಣಕೊಬ್ಬರಿ ಪುಡಿಯನ್ನು ಕೂಡ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣಿನ ರಸನ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕಾದಿದ್ದಾದಮೇಲೆ ಸಾಂಬಾರನ್ನು ಆಫ್ ಮಾಡಿ
ಒಗ್ಗರಣೆಯನ್ನು ಸೇರಿಸಿ ಸೈಡ್ಗಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.